ವಿಧಾನಸಭೆಯಲ್ಲಿ ಇಂದು ದೇವಸ್ಥಾನ ತೆರವು ವಿಚಾರ ಪ್ರತಿಧ್ವನಿಸಲಿದೆ. ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಸೋದಕ್ಕೆ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ನ ಪ್ಲಾನ್ ಸಿದ್ಧ ಆಗಿದೆ. ನಂಜನಗೂಡು ದೇಗುಲ ತೆರವು ಕೇಸನ್ನ ಕೈಪಡೆ ಪ್ರಸ್ತಾಪಿಸಲಿದೆ. ದೇವಸ್ಥಾನ ತೆರವು ವಿಚಾರ ವಿಧಾನಸಭೆಯಲ್ಲಿ ಇಂದು ಪ್ರತಿಧ್ವನಿಸಲಿದ್ದು ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ನ ಪ್ಲಾನ್. ನಂಜನಗೂಡು ದೇಗುಲ ತೆರವು ಕೇಸನ್ನ ಕೈಪಡೆ ಪ್ರಸ್ತಾಪಿಸಲಿದೆ. ಸರ್ಕಾರದ ವಿರುದ್ಧ ಸದನದಲ್ಲಿ ವಾಗ್ದಾಳಿ ನಡೆಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ರಾಜ್ಯಾದ್ಯಂತ ಸದ್ದು ಮಾಡಿರುವಂತಹ ದೇವಸ್ಥಾನ ತೆರವು ವಿಚಾರ ಈಗ ಬ್ರಹ್ಮಾಸ್ತ್ರವಾಗಿದೆ ಕಾಂಗ್ರೆಸ್ ಪಾರ್ಟಿ. ಸದನದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಕಾಂಗ್ರೆಸ್ ಸಜ್ಜು. ಬಿಜೆಪಿ ಅವಧಿಯಲ್ಲೇ ದೇವಸ್ಥಾನಗಳ ತೆರವು ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತ ತೆರವುಗೊಳಿಸಿದ್ರು ಅದನ್ನು ತಡೆಯುವ ಶಕ್ತಿ ಸರ್ಕಾರಕ್ಕಿತ್ತು. ಸರ್ಕಾರಕ್ಕಿಂತ ಹಾಗಿದ್ರೆ ಜಿಲ್ಲಾಡಳಿತ ದೊಡ್ಡದ? ಈ ಪ್ರಶ್ನೆಯನ್ನು ಎತ್ತಲಿದೆ ಕೈಪಡೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ನ ಪ್ಲಾನ್. ಸುಪ್ರೀಂ ತೀರ್ಪು ಇದ್ರೂ ಸರ್ಕಾರ ಮೇಲ್ಮನವಿ ಸಲ್ಲಿಸಬಹುದಿತ್ತು. ಹಿಂದೂ ಜಾಗರಣ ವೇದಿಕೆಯಿಂದ ಬಿಜೆಪಿ ಪ್ರತಿಭಟನೆಯ ನಾಟಕ ಮಾಡಿಸ್ತಾ ಇದೆ. ದೇವಸ್ಥಾನ ಕೇಸ್ ಜೊತೆಗೆ ಬೆಲೆ ಏರಿಕೆಯ ವಿಚಾರ ಕೂಡ ಕಾವೇರಲಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಜಿಲ್ಲಾಡಳಿತ ತೆರವುಗೊಳಿಸಿದ್ರು ಅದನ್ನು ತಡೆಯುವಂತಹ ಶಕ್ತಿ ಸರ್ಕಾರಕ್ಕಿತ್ತು. ಹಾಗಿದ್ರೆ ಸರ್ಕಾರಕ್ಕಿಂತ ಜಿಲ್ಲಾಡಳಿತ ದೊಡ್ಡದ ಅನ್ನೋದು ಕೈಪಡೆಯ ಪ್ರಶ್ನೆಯಾಗಲಿದೆ. ಜೊತೆಗೆ ದೇವಸ್ಥಾನ ಕೇಸ್ ಮಾತ್ರ ಅಲ್ಲ, ಬೆಲೆ ಏರಿಕೆಯ ವಿಚಾರ ಕೂಡ ಕಾವೇರಿ. ಬೆಲೆ ಏರಿಕೆ ಚರ್ಚೆಗೆ ಸ್ಪೀಕರ್ ಕಾವೇರಿ ಅವಕಾಶ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲಿದೆ ವಿಪಕ್ಷ. ರಾಜ್ಯ ಸರ್ಕಾರ ತೈಲ ತೆರಿಗೆ ಕಡಿಮೆ ಮಾಡುವಂತೆ ಕೈಪಡೆ ಆಗ್ರಹಿಸಲಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಗಿರೀಶ್. ಇಂದು ಸದನದಲ್ಲಿ ದೇವಸ್ಥಾನ ತೆರವು ವಿಚಾರ ಪ್ರತಿಧ್ವನಿಸುತ್ತಾ ಪ್ರಮುಖವಾಗಿ ಕಾಂಗ್ರೆಸ್ ಯಾವ್ಯಾವ ಅಸ್ತ್ರಗಳನ್ನ ಸಿದ್ಧ ಮಾಡಿಕೊಂಡಿದೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ? ಪ್ರತಿಮಾ, ಇವತ್ತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಎರಡು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಒಂದು ಬೆಲೆ ಏರಿಕೆ ವಿಚಾರ. ಬೆಲೆ ಏರಿಕೆ ಈಗಾಗಲೇ ನಿಲುವಳಿ ಸೂಚನೆ ನೀಡಿತ್ತು ಕಾಂಗ್ರೆಸ್. ಅದಕ್ಕೆ ಸ್ಪೀಕರ್ ಕೂಡ ಆ ಒಂದು ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಇವತ್ತು ವಿಧಾನಸಭೆಯಲ್ಲಿ ಮೊದಲಿಗೆ ಕಾಂಗ್ರೆಸ್ ಪ್ರಸ್ತಾಪ ಮಾಡಲಿಕ್ಕೆ ಹೊರಟಿರುವಂಥದ್ದು ಅದು ದೇವಸ್ಥಾನ ತೆರವು ಕಾರ್ಯಾಚರಣೆಯನ್ನಾಯಿತು. ಅದರ ವಿಚಾರವನ್ನು ಕಾಂಗ್ರೆಸ್ ಪ್ರಸ್ತಾಪ ಮಾಡುತ್ತೆ. ಯಾಕೆಂದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ದೇವಸ್ಥಾನಗಳ ಡೆಮಾಲಿಷನ್ ಆಗ್ತಾ ಇರುವಂಥದ್ದು, ಇದನ್ನು ಕಾಂಗ್ರೆಸ್ ಗಂಭೀರವಾಗಿ ತೆಗೆದುಕೊಂಡಿದೆ. ಮತ್ತು ಇದೊಂದು ಅಸ್ತ್ರವಾಗುತ್ತೆ ಕಾಂಗ್ರೆಸ್ಗೆ. ಬಿಜೆಪಿ ಸರ್ಕಾರ ಇದ್ದರೂ ಕೂಡ ಜಿಲ್ಲಾಡಳಿತಕ್ಕಿಂತ ಸರ್ಕಾರ ದೊಡ್ಡದ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳುತ್ತೆ. ಯಾಕೆಂದರೆ ಜಿಲ್ಲಾಡಳಿತ ತೆರವು ಕಾರ್ಯಾಚರಣೆ ನಡೆಸಿದರೂ ಕೂಡ ಸರ್ಕಾರ ಅದನ್ನು ತಡಿಬೋದಿತ್ತು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಅದಕ್ಕೆ ಮೇಲ್ಮನವಿ ಸಲ್ಲಿಸ್ಬೋದಾಯಿತು. ಈಗ ಎಲ್ಲ ನ್ಯಾಯಾಲಯದ ಆದೇಶಗಳನ್ನ ಪಾಲಿಸೋದಿಲ್ಲ, ಕೆಲವೊಮ್ಮೆ ನ್ಯಾಯಾಲಯಗಳಿಗೆ ಮೇಲ್ಮನವಿಯನ್ನು ಹಾಕ್ತಾರೆ. ಈ ಒಂದು ಅವಕಾಶ ಸರ್ಕಾರಕ್ಕೆ ಇತ್ತು ಅನ್ನುವಂಥ ವಾದ ಕಾಂಗ್ರೆಸ್ದು. ಮತ್ತು ಇದನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಕೂಡ ಕಾಂಗ್ರೆಸ್ ಬಳಸ್ಕೊಳ್ಳುತ್ತೆ. ಮತ್ತು ಬಿಜೆಪಿಯಲ್ಲೇ ಕೆಲವು ನಾಯಕರು ಈ ಒಂದು ದೇವಸ್ಥಾನ ತೆರವು ಕಾರ್ಯಾಚರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಿರುವಾಗ ಕಾಂಗ್ರೆಸ್ ಇದರ ಲಾಭ ಪಡ್ಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಮಾಡುತ್ತೆ. ಬಿಜೆಪಿ ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ನಾವು ಕುತೂಹಲದಿಂದ ನೋಡಬೇಕು. ಮತ್ತೊಂದು ಬೆಲೆ ಏರಿಕೆ ವಿಚಾರ, ಪೆಟ್ರೋಲ್ ಡೀಸೆಲ್ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಕಾಂಗ್ರೆಸ್. ಇವತ್ತಿನ ಸದನದಲ್ಲಿ ಧರಣಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಏನಿದೆ ಇದು ಶೇಕಡ 30%ಕ್ಕಿಂತ ಜಾಸ್ತಿ ಆಗಿರುವಂಥದ್ದು, ಅದನ್ನು ಕಡಿಮೆ ಮಾಡಿದಾಗ ಮಾತ್ರ ಬೆಲೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಆದರೆ ಬಿಜೆಪಿ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳಲ್ಲಿ, ಅದು ರಾಜಸ್ಥಾನ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಬೆಲೆ ಏರಿಕೆ ಇದೆ. ಸೊ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕಡಿಮೆ ಮಾಡಿ ತೋರಿಸಲಿ ಅನ್ನುವಂಥ ಸವಾಲನ್ನು ಕೂಡ ಬಿಜೆಪಿ ಹಾಕಿರುವಂಥದ್ದು. ಸೊ ಸದನದಲ್ಲಿ ಇವತ್ತು ಈ ಎರಡು ಪ್ರಮುಖ ವಿಚಾರಗಳು ಕಾವೇರಿದ ಚರ್ಚೆಗೆ ಈಡಾಗಲಿದೆ. ಪ್ರತಿಮಾ, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.